ಇದೇ ನಮ್ಮ ಮಠ, ಪರಿಸರ ಪೂರ್ತಿ ಈ ಪರಿಸರದಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಮಗನೇ. ಆದ್ರೆ ಮಠಕ್ಕೆ ಬಂದರಂತ ಕೆಲವೊಂದು ನಿಯಮಗಳು ಉಂಟು. ಬೆಳಗ್ಗೆ ಬೇಗ ಹೇಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ವಿಜ್ಞಾನಿಗಳು ಪೂರ್ತಿ ಪೂರೈಸಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ವಿದ್ಯಾಭ್ಯಾಸ ಪ್ರಾಯದಲ್ಲಿ ಅದು ಬಿಟ್ಟರೆ ಬೇರೆ ಎಂತಂದಿಲ್ಲ. ಹಾಗಂತ ಈಗಲೇ ಎಲ್ಲರೂ ಹೊರತು ಅಂತ ಭಾವಿಸ್ಬೇಡ. ನಿನಗೆ ಎಷ್ಟು ಅಲ್ಲಿಗೆ ಸಾಕಾಗ್ತದೆ ಅಷ್ಟನ್ನು ಹೇಳ್ಕೊಡ್ತೇನೆ, ಕ್ರಮೇಣ ಅಭ್ಯಾಸ ಆಗ್ತದೆ. ಅದಾಗಿ ಇಲ್ಲ ಇದ್ದುಕೊಂಡು ಅಭ್ಯಾಸ ಮಾಡು, ಯಾವುದಕ್ಕೂ ಬೇಸರ ಪಡ್ಬೇಡ. ಕೊರತಾಯ್ತು ಅಂದ್ರೆ ನನಗೆ ಕೇಳಿದ್ರೆ ಆಯ್ತು ಮಗ. ಆಯ್ತಾ? ಏನು ನೀನು ಆಚೀಚೆ ನೋಡು ಗುರುದೇವ, ಈ ಮಠದಲ್ಲಿ ನಾನು ಒಬ್ಬನೇ ಇರುವುದ ಇನ್ನು ಮುಂದೆ. ಎಲ್ಲ ಮಗ, ನೀ ನನ್ನ ಮಠದಲ್ಲಿ ಎಂತೆಂತ ಶಿಷ್ಯಂದಿರ್ತಾರೆ ಗೊತ್ತುಂಟ? ಎಷ್ಟು ಮಂದಿ ಇದ್ದಾರೆ, ಇನ್ನು ಮುಂದೆ ಬಂದವರಲ್ಲ, ತುಂಬಾ ವರ್ಷ ಆಯ್ತು. ನಾನು ಬಂದಿದ್ದೆ ಅಂತ ಗೊತ್ತಾಯ್ತು. ಅದಕ್ಕೆ ಹೊಟ್ಟೆಗೆ ಹಾಕ್ಬೇಕಲ್ಲ, ಅದಕ್ಕೆ ಬಂದಿದ್ದೇನೆ ಹಾಕು ಅಂತ ಹೇಳುದು. ಅದೇ ಹಾಗಲ್ವಾ ನೋಡಿದ್ಯಾ? ಅದೆಲ್ಲ ಉಂಟು. ಇಲ್ಲಿ ಒಬ್ಬೊಬ್ಬ ಶಿಷ್ಯಂದ್ರೆ ಈಗ ಬರ್ತಾರೆ ನೋಡು ಎಂತೆಂತವ್ರು ಅಂತ. ನಿಮ್ಮ ಜೀವನವೇ ವ್ಯರ್ಥ. ಗುರು ಬ್ರಹ್ಮ ಹೇಳು ಪುಣ್ಯಾತ್ಮ, ಒಂದೊಂದನೆ ಎಂತ ಬರುವಾಗ ಹೇಳಿದ್ರು ನೀನು? ಗುರುವಿನ ಗುಲಾಮನಾಗುವ ತನಕ ದೊರೆಯ ಗಣ್ಣ ಮೂಗುದು. ನಿನ್ನ ಅಜ್ಜಿಯ ಮೂಗುದು ಬಿಟ್ಟು ಹೋಗಿದೆಯಲ್ಲ, ಅದು ಬಿದ್ದು ಹೋಗಿದೆಯಾ? ಮೂಗುತಿ ಹುಡುಕುಡ ನೀನು ದೊರೆಯದಣ್ಣ ಮೂಗುತಿ, ದೊರೆಯದಣ್ಣ ಮುಕ್ಕುತಿ. ಓ ಮುಕ್ಕುತಿಯಾ? ಪಿರಿಪಿರಿ ಆಗಿ ನಿನಗೆ ಮುಕ್ಕುತಿ, ಅದು ನಿನ್ನ ಮುಕ್ಕುದೇ. ಪಿರಿಪಿರಿ ಯಾರು ಹೇಳುದು? ಪಿರಿಪಿರಿ ಶಾಸ್ತ್ರ. ನಾನು ಮಾತಾಡುದು ಹೇಳುದರಿಂದ ಪಿರಿಪಿರಿ ಆಗ್ತದೆ. ಪಿರಿ ಶಾಸ್ತ್ರವ ಊದುವ ಗುರು. ಊದುವ ಪರಿಪರಿ ಶಾಸ್ತ್ರವ. ಮತ್ತೆಂತದು ಗುರು ವ್ಯರ್ಥವಾಯಿತು. ಬ್ರಹ್ಮ ಗುರು ಉಷ್ಣ ಗುರು ಸಾಕ್ಷಾತ್ ಮಹಿಷಾಸುರ. ಹೌದು, ನಾನು ಬಯಲಾಟಕ್ಕೆ ಹೋಗಿದ್ದೇನೆ, ಮಹಿಷಾಸುರ ಕೊಂಬು ಕಟ್ಟಿಕೊಂಡು ಕುಳಿತಿದ್ದೇನೆ ಅಲ್ವಾ. ಮಹಿಷಾಸುರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಬ್ರಹ್ಮ ಹೌದು, ಇನ್ನು ಪರಬ ಹಿಡಿತೇನೆ ಗುರು. ನಮೋ ನಮಃ. ನಮೋ ನಮಃ. ನಮೋ ನಮಃ. ಒಳ್ಳೇದಾಗಿದೆ. ಇವೊಂದು ನಿಜ, ಇತ್ತೀಚೆಗೆ ಸೇರಿಕೊಂಡ ನೋಡಿದ್ದಾರೆ. ದೊಡ್ಡವರನ್ನ ದಾನರಲ್ಲ, ಬಣ್ಣವರಲ್ಲ, ಕೋಣರಲ್ಲ ಅಲ್ವೇ ಸ್ವಲ್ಪ. ಸರಿ, ಹಾಗಾದ್ರೆ ಬಂದಿದ್ದೀರಲ್ಲ ನೋಡು. ಇಲ್ಲ ಬೀದಿ ಹಾಕಿದ್ದೀರಿ, ಅದೇ ಈಗ ಓಡಿ ಬಂದದ್ದು. ನೀವು ಇಲ್ಲಿವರೆಗೆ ಅಲ್ಲೇ ಬೇದಿ ಹಾಕಿದ್ದೀರಿ ನೋಡಿದ್ರಾ? ಮೃಗವ ಅದು ನಿರ್ಜೀವ ಅನಾಥ ಶಿಶು. ಅನಾಥ ಅಂದ್ರೆ ಎಂತ ಅರ್ಥ ಗೊತ್ತಿಗೆ? ಅದೇ ಗೊತ್ತಿಲ್ಲ ನಿನ್ನ ಹಾಗೆ. ನಿನಗೆ ಹಿಂದೆ ಮುಂದೆ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ. ಹಾಗಾಗಿ ನೀನು ಅನಾಥ. ಇವನಿಗೆ ಹಾಗಲ್ಲ, ಎಲ್ರು ಇದ್ದಾರೆ. ಯಾರು ಗೊತ್ತಿಲ್ಲ. ಇವತ್ತು ನಿಮಗೆ ಮಧ್ಯಾಹ್ನಕ್ಕೆ ಬೇಕಾದಷ್ಟು ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಇತ್ಯಾದಿ ಇತ್ಯಾದಿ ಬರಲಿಲ್ವಾ? ಊರಿ ಭೋಜನ. ಊರಿ ಭೋಜನ
ಎಂತ ಭೂರಿ ಭೋಜನ ಎಂತೆಲ್ಲ ಬಂದದ್ದು ಲಾಡು ಹೋಳಿಗೆ ಅಪ್ಪಳ ಅಪ್ಪಳ ಮನೆಯಲ್ಲಿ ಗಿಲಾಬ್ ಗೊತ್ತಾಗಿದೆ. ಹೌದು ಬಂದದ್ದು ಪೂರ್ತಿ ಮುಕ್ಕಿದ್ದಾನೆ ಅಂತದ್ದು ಕೊನೆಗೆ ಅದೇ ಬಂದದ್ದು ಅದೆಲ್ಲಿಂದ ಬಂತು? ಹೌದು ಬೇರೆ ತುರಪ್ಪ ಕಳಿಸಿಕೊಟ್ಟದ್ದು ರಾಜ ಕಳಿಸಿಕೊಟ್ಟದ್ದು. ಇಲ್ಲ ರಾಜ ಯಾರು? ಹಿರಣ್ಯಕಶ್ಯಪ ಮಹಾರಾಜ್ ಅವರೇ ಕಳಿಸಿಕೊಟ್ಟದ್ದು. ಅಷ್ಟು ಮಾತ್ರ ಅಲ್ಲ, ಗೋಡಿಯಲ್ಲಿ ಬಂಡಿ ನಿಂತದ್ದು, ಹೂವಲ್ಲಿ ನಿಂತದ್ದು, ಪರಿಳದ್ರಲ್ಲಿ ತುಂಬಿಸಿಕೊಂಡು ಅದು ಎಲ್ಲಿಗೆ ಬಂದದ್ದು? ನಮಗೆ ಬಂದದ್ದು. ಹೂ ಆ ಕಡೆಗೆ ನೋಡಿ, ದನಗಳ ಹಿಂಡು ಇಷ್ಟ. ಎಂತೆಂತ ದನಗಳು? ಮೂರು ದನ ಬಿಟ್ಟು ಬೇರೆ ಬೇರೆ ದನಗಳು ಅಲ್ವಾ? ಓ ಏ ನೋಡಿ ನೋಡಿ, ಎಮ್ಮೆಗಳು ಎಲ್ಲಿಗೆ ಬಂದದ್ದು? ಅಲ್ಲಿಗೆ ಬಂದದ್ದು. ಎಲ್ಲ ಮಹಾರಾಜ ನಡೆಸಿಕೊಟ್ಟದ್ದು. ಯಾಕೆ ಯಾಕೆನ ಮಗ ಇವ ಪ್ರಹ್ಲಾದ ಎಂಬುದಾಗಿ ಹೆಸರು? ಪೊರ್ಲಾದ ಪ್ರಹ್ಲಾದ ಪ್ರಾರಬ್ಧ ನೀನೇ ದೊಡ್ಡ ಪ್ರಾರಬ್ಧ. ಪ್ರಹ್ಲಾದ ಯಾಕೆ ಬಂದದ್ದು ಗೊತ್ತಾಯ್ತಾ? ಯಾಕೆ ಗುರುದೇವ ನೀವೇ ಯಾಕೆ ಬಂದಿದ್ದೀರಿ? ನಾವು ಕಲಿಲಿಕ್ಕೆ ಗೊತ್ತಾಗದ ನನಗೆ. ನೀವು ಕಳಿಲಿಕ್ಕೆ ಬಂದದ್ದು. ಎಂತನ್ನು ಕಳೆಯುವುದು? ಇಲ್ಲಿಗೆ ಬಂದು ಆಯುಷ್ಯ ಕಳೆಯುವುದು, ಕಳೆಯುವುದು ಬೇಕಾದಷ್ಟು ಉಂಟು. ಎದ್ರೆ ಮುದ್ದೆ ನಿದ್ರೆ ಆಯ್ತು, ಅಷ್ಟಕ್ಕೆ ಮುಗಿಟ್ಟು. ನೀವ ಕಲಿಲಿಕ್ಕೆ ಬಂದದ್ದು, ವಿದ್ಯಾರ್ಥಿಗಳಿಗಾಗಿ ಬಂದಿದ್ದಾರೆ. ಅದು ಹೌದು, ದಿನ ಉಂಟಲ್ಲ. ನೀನು ಬಂದ್ರೆ ಎಷ್ಟು ಹದಿನೈದು ಹೌದಲ್ಲ ಏನು ಮಾಡುದು? ಹುಡುಗಲು ಯೋಗ ಬೇಕು, ಭಾಗ್ಯ ಬೇಕು. ನಾವು ಹೇಳಿದ ಹಾಗೆ ಯಾವುದೂ ಇಲ್ಲ, ಎಲ್ಲ ಅವನಿಚ್ಛೆ. ಹಾಗಾದ್ರೆ ಸಾಮಗ್ರಿ ಹುಡುಗ ಇದು ನಾಯಿ ಎಲ್ಲಿ ಕೂತ್ಕೊಳ್ಳುದು? ನಾಯಿ ಬೂದಿ ಹೊಂದದ ನಾನು ಎಲ್ಲಿ ಬೆಳೆಸಿ ಹೇಳಿದೆ. ಕೂತ್ಕೊ, ನಿನ್ನ ಜಾಗ ಯಾವುದು? ಇದು ನೀನು ಯಾವ್ದಕ್ಕೆ ಕುಳಿತುಕೊಂಡದ್ದು? ಅದಕ್ಕೆ ಇಲ್ಲಿ ಜಾಗವ? ಈ ರೀತಿ ಕುಳಿತುಕೊಳ್ಳುದು ಇಲ್ಲಿ ಅಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ. ತಿರುಗಿದ್ಯಲ್ಲ, ಅದು ಯಾಕೆ ತಿರುಗಿದ್ದು? ಅದು ನಮ್ಮ ಪೂರ್ವಜನ್ಮದ ಚಿಕ್ಕಂಡೆ. ಪೂರ್ವಜನ್ಮ ಅರ್ಥವಾಯ್ತು. ಈ ಮೂರು ಸುತ್ತು ತಿರುಗಿ ಮಲಗುವುದೊಂದು ಜಾತಿ ಉಂಟು. ಅದು ಬಂದಾಗ ಅದು ನೋಡು, ನನಗೆ ಹಾಕು, ನನಗೆ ಹಾಕು ತಿನ್ಲಿಕ್ಕೆ ಅಂತ ನನ್ನ ಹತ್ರ ಕೇಳುತ್ತೆ. ನೀನು ನಿನ್ನ ಪೂರ್ವಜನ್ಮ ಅಂದ್ರೆ ಅದು ಆದಿನಿಗೆ ಮತ್ತೆ ಮಹಾರಾಯ ಪೂರ್ವಜನ್ಮ ಅಂತ ಹೇಳಿದ್ರೆ ಇನ್ನು ಅಭ್ಯಾಸ ಬಲ ಹಾಗೆ ಸರಿ ಹೋಯ್ತು. ಕುಳಿತುಕೊಂಡಿದ್ಯಲ್ಲ ಅದೇ ಇತ್ತು. ಈಗ ವಿದ್ಯಾಭ್ಯಾಸ ಮಾಡುವುದಕ್ಕಿಂತ ಇವನಿಗೆ ಪ್ರಥಮ ವಿದ್ಯಾಭ್ಯಾಸ. ಹೌದಂತೆ, ಯಾವ ಕೆಲಸ ಮಾಡುವುದಿದ್ರು ನಮ್ಮನ್ನು ತೊಡೆಯಲು ಕೂರ್ತಿದ್ದೀರಾ ನೀವು? ಒಂದು ವಿಷಯ ನೋಡು, ನೀವು ನಮ್ಮ ಮಠಕ್ಕೆ ಬರುವಾಗ ವಿಷಯ ಹುಟ್ಟಿಸಿಕೊಂಡೇ ಬಂದದ್ದಲ್ವಾ? ಹಾಗೆ ದೊಡ್ಡ ಮಕ್ಕಳನ್ನಾದ್ರೆ ಬೇಗ ಕೂರಿಸ್ತೀರ? ದೊಡ್ಡ ಮಕ್ಕಳು ಅಂತ ಅಲ್ಲ, ಮತ್ತೆ ಎಳೆ ಶಿಶಿವ. ಹೌದಾ?
ಹಾಗಾಗಿ ಅಕ್ಕರೆಯಿಂದ ಮಡಿದಲ್ಲಿ ಕುಳ್ಳಿರಿಸಿದ್ದೇನೆ. ಯಾಕೆ ಬೇಕು? ಗುರುಮಠದಲ್ಲಿ ಗುರುವಿನ ಭಯ ಇರಬಾರದು ಮಕ್ಕಳಿಗೆ. ಭಯ ಇದ್ರೆ ವಿದ್ಯೆ ಹತ್ತದು. ಯಾವತ್ತು ಮಮತೆಯಿಂದ ವಿದ್ಯೆ ಹೇಳಿಕೊಡ್ಬೇಕು. ಶಿಕ್ಷಣದಲ್ಲಿ ಶಿಕ್ಷೆ ಬೇಕು. ಶಿಕ್ಷೆ ಪ್ರಮುಖವಲ್ಲ, ಶಿಕ್ಷಣ ಪ್ರಮುಖ. ಹಾಗಂತ ಹೆದರಿಕೆ ಸ್ವಲ್ಪ ಬೇಕು. ಅದು ಈ ಹೊತ್ತಿಗಲ್ಲ, ಈ ಮಗುವಿಗೆ ಅಲ್ಲ ಭಯ. ಈ ಮಗುವಿಗೆ ವಿದ್ಯೆ ಕಲಿಬೇಕು ಅನ್ನುವಂತಹ ಮಮತೆ ಹುಟ್ಟಿಸ್ಬೇಕು. ಭಯ ಹುಟ್ಟಿಸುವುದಕ್ಕೆ ಸಂದರ್ಭ ಉಂಟು, ಸಮಯ ಉಂಟು. ಹಾಗಾಗಿ ತಿಳ್ಕೊಳಿಸಿದ್ದೇನೆ. ಮಗು ಪ್ರಹ್ಲಾದ, ಈಗ ಯಾವುದೇ ಶುಭ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕಿಂತ ಮುನ್ನ ಯಾರ ಸ್ತುತಿ ಆಗಬೇಕು? ಗಣಪತಿ. ಗಣಪತಿಯ ಎಂತ ಗಣಪತಿ? ಮಹಾಗಣಪತಿ. ಗಣಪತಿ ಗಜಾನನ. ಹೌದು, ಅವನ ಸ್ತುತಿ ಆಗಬೇಕು. ಹೌದಷ್ಟೇ. ಏಕದಂತ, ಏಕದಂತ ಹರಿಮುಖ. ಏನು ಮಾಡುದು ನಿಜ? ಹಾಗೆ ವಕ್ರದಂತ, ವಕ್ರ ವಕ್ರದಂತ. ಈಗೆಲ್ಲ ಉಂಟು ಹೆಸರು ಅವರಿಗೆ. ಹಾಗಾಗಿ ಆ ಕರಿಮುಖನಿಗೆ ಪ್ರೀತ್ಯರ್ಥವಾದಂತಹ ಭಕ್ಷ ಭೋಜ್ಯಗಳನ್ನ ಕರಿಮುಖ ಇಲ್ಲಿ ಯಾರಿಲ್ಲ, ಕರಿಮುಖ ಗಣಪತಿ ಹೇಳುವಂತ ಅವರಿಗೆ ಪ್ರೀತ್ಯರ್ಥವಾದಂತಹ ಭಕ್ಷ ಭೋಜ್ಯಗಳನ್ನ ನೈವೇದ್ಯ ಸಮರ್ಪಿಸಿ ಆಗಿದೆ. ಹಾಗಾಗಿ ಬಗೆ ಬಗೆಯಲ್ಲಿ ಪೂಜಿಸಿ ಆಗಿದೆ. ಪೂಜೆ ಆಗುವುದಕ್ಕಿಂತ ಮುನ್ನ ಒಂದು ಸ್ಮರಣೆ ಮಾಡಬೇಕಲ್ಲ, ಆಗ್ಬೇಕಲ್ಲ. ಗಣಪತಿಯ ಸ್ತುತಿ ಗೊತ್ತಿದ್ದವರು ಗಣಪತಿಯ ಸ್ತುತಿ ಪ್ರಾರಂಭ ಮಾಡಲು ಹೇಳಿಕೊಟ್ಟದ್ದು ಗೊತ್ತಿದ್ದಲ್ಲ. ನೀನು ತಿಥಿಯೇ ಮಾಡಬೇಕಾಗ ಗೊತ್ತಿಲ್ಲ. ನೀವು ಇಷ್ಟು ಹೇಳದಲ್ಲ, ನೀನು ನಿನ್ನೆ ನೆನಪಿತ್ತು. ಅದು ನೀವು ಹೇಳಿಕೊಟ್ಟ ನಂತರ ಹೋಗಿ ಗಂಜಿಯನ್ನು ಗುಂಜಿಸಿದೆನಾ? ಅದು ಸ್ತುತಿ ಎಲ್ಲವೂ ಅಡಿಗೆ ಬಿತ್ತು, ಗಂಜಿ ಮೇಲಿಗೆ ಬಿತ್ತು. ಒಟ್ಟು ಈಗ ಹರಡುವುದಕ್ಕೆ ಕಷ್ಟ ಆಗುತ್ತೆ. ಸರಿ, ನಾನೇ ಹೇಳ್ಕೊಡ್ತೇನೆ, ಹೇಳಿಕೊಡಿ. ಗಜಾನನ ಭೂತ ಗಣಾದಿ ಸೇವಿತಂ. ಗಜಾನನ ಭೂತ ಗಣಾದಿ ಸೇವಿತ. ಕರ್ಣ ಕಠೋರ. ಗಜಾನನ ಭೂತ ಗಣಾದಿ ಸೇವಿತಂ. ಎಂತದೋ ಕಾಫಿ ಪಿತ್ತ, ಅದು ಚೊಪ್ಪು. ಕಪಿತ್ಥ ಜಂಬೂ ಫಲಸಾರ ಭಕ್ಷಿತ, ಫಲಾಹಾರ ಅಲ್ಲ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ಮಾಮಿ ಬಂದಿದ್ದಾರೆ ಅಂತ ನೋಡಿ ಇರುತ್ತೆ. ನಾಲ್ಕು ಮಂದಿ ಅದರಲ್ಲಿ ನಮ್ಮ ಮಾಮಿ ಯಾರ? ಎಂತಾದ್ರು ಹುಡುಕುದು ನೀವು? ನಮ್ಮ ಮಾಮಿ. ನಮ್ಮ ಮಾಮಿ. ನಿಮ್ಮ ಮಾಮಿ ಅಲ್ಲಿ ಯಾವ ಎದ್ದು ಹೋಗಿದೆ ಮಾಮಿ ಅಂತವ? ನಿಮಗೆ ಬಂದಿಲ್ಲ ನಿಮ್ಮ ಮಾಮಿ? ಇಬ್ರು ಒಬ್ಬಳೆ ಮಾಮಿಯ? ಅಯ್ಯೋ ಬೆಟ್ಟ ಗುಡ್ಡ, ದಂಡ ಮುಂಡೇದು, ದಂಡ ಮುಂಡೇದು. ಅಲ್ಲ, ಉಮಾಸುತ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪಂಕಜ ನಿನ್ನ ನಿನ್ನ ಚಿಕ್ಕಮ್ಮ ಪಂಕಜ. ಪಂಕಜಂ, ಪಂಕಜ ಅಂದ್ರೆ ತಾವಲ ಅಂತ ಅರ್ಥ. ನೋಡ್ಕು, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಅದಾಗಿ ಸ್ಮರಣೆ ಆಯ್ತು. ಇನ್ನೀಗ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು. ಹೌದಷ್ಟೆ. ಇವನಿಗೆ ಪ್ರಥಮ ಆದ ಕಾರಣ ನಿಮಗೆಲ್ಲ ವಿದ್ಯಾಭ್ಯಾಸ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಯಾವ್ದ್ರಲ್ಲಿ ಬರೆಯುವುದು? ಸ್ಮರಣ ಬೇಡವೆ? ಬಿಡಿಸಿ ಬಿಡಿಸಿ ಬಿಡಿಸಿ. ಹುಡುಗಡೆ ಬಂದೆ ಹುಡುಗಡೆಗೆ ಮಾತು ನಿಂತು. ಈಗ
ಗುರುಗಳಿಗೆ ಏನನ್ನ ಬಿಡಿಸಬೇಕು? ಗುರುಗಳಿಗೆ ಮರಳು ಬಿಡಿಸ್ಬೇಕು. ಗುರುಗಳಿಗೆ ಮರಳು ಬಿಡಿಸ್ಬೇಕು ಅಲ್ವಾ? ಇಲ್ವಾ? ಬಿಡಿಸ್ತೀಯ? ಬಿಡಿಸ್ತೀಯಾ? ಗುರುಗಳಿಗೆ ಯಾವತ್ತು ಮರಳು ಪ್ರಾರಂಭ ಮತ್ತೆಂತದ್ದು? ಅದನ್ನು ಹಾಗೆ ಹೇಳಿದ್ರ, ಗುರುಗಳಿಗೆ ಬಿಡಿಸುವುದಲ್ಲ, ನಿಮ್ಮ ನಿಮ್ಮ ಮುಂದೆ ಮರಳು ಬಿಡಿಸಿ ಅಂತ ಮಾತಾಡ್ತ ಮಾತಾಡ್ತಾನವ. ನೋಡು ಇಲ್ವಾ? ಓ ಇಲ್ಲಿ ಸ್ವಲ್ಪ ಹಾಕು ಇವನಿಗೆ. ಅದು ಯಾಕೆ ಹಾಕು? ತಗೊಳ್ಳಿ ಬಿಡಿಸಿ. ಆಯ್ತಲ್ಲ, ಅದನ್ನೇ ಪ್ರಹ್ಲಾದ ಈಗ ನಿನ್ನ ಮುಂದೆ ಮರಳು ತಂದು ಬಿಡಿಸಿದ್ದಾರೆ. ಯಾಕೆ ಬಲ್ಲಯ್ಯ? ಯಾಕೆ ಮರಳಿನಲ್ಲಿ ಎರಡ ತುದಿಯಲ್ಲಿ ಅಕ್ಷರಾಭ್ಯಾಸ ಮಾಡುದು ಮಗನೇ? ಗುರುದೇವ ಕೈ ಬೆರಳು ನೋವು ನೋಯುವುದಿಲ್ಲವೇ ಅನ್ನೋ ಪ್ರಶ್ನೆ ಅಲ್ವೇ ಮಗನೇ? ಹಾಗೆ ಯಾವುದೇ ವಿಚಾರ ಇದ್ರು ಕೂಡ ಕಷ್ಟಪಟ್ಟು ಸಂಗ್ರಹಿಸ್ಬೇಕು, ಹಾಗೆ ಅದು ಕೊನೆ ತನಕ ಉಳಿಯುವುದು. ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಿದ್ರೆ ಯಾವ ಊರು, ಯಾವ ರಾಜ್ಯ, ಯಾವ ದೇಶ, ಯಾವ ವಿದೇಶಕ್ಕೂ ಹೋದ್ರು ಕೂಡ ಬಾಳಿ ಬದುಕು ಆಗ್ತದೆ. ಗೊತ್ತಾಯ್ತಲ್ಲ? ವಿದ್ಯಾವಿಹೀನ ಪಶು ಸಮಾನ. ಹಾಗಾಗಿ ವಿದ್ಯೆ ಯಾವತ್ತು ಬೇಕಾಗ್ತದೆ, ಅಪ್ರತಿಮ ಸಂಪತ್ತಿಯೂ ಕೂಡ ಕಳ್ಳ ಖದೀಮನ್ನು ಕದ್ದುಕೊಂಡು ಹೋಗಬಹುದು. ಹಾಗಂತ ಒದಗಿದಂತ ವಿದ್ಯೆಯನ್ನ ಯಾರೂ ಕದ್ದುಕೊಂಡು ಹೋಗಲಾರರು, ನಮ್ಮಲ್ಲೇ ಇರ್ತದೆ ಮಗನೇ. ಹಾಗಾಗಿ ಕಷ್ಟಪಟ್ಟು ಮಗನಿಗೆ ನೋವು ಆಗ್ತದೆ ಮಗ, ಸರಿ ಹೋಗ್ತದೆ. ಆಯ್ತಾ? ಸರಿ, ಹಾಗಾದ್ರೆ ಮರಳು ಬಿಡಿಸಿದ್ರಲ್ಲ, ಇನ್ನೀಗ ಪ್ರಾರಂಭ ಮಾಡುವ. ಹಾಗಾಗಿ ಮೊದಲಿಗೆ ಯಾರ ನಾಮ ಪ್ರಾರಂಭ ಮಾಡುವುದು? ನಮ್ಮ ಕುಲದೇವ ಮಹೇಶ್ವರ, ಅವನ ನಾಮ ಹೊರದು ಬೇರೆ ಉಂಟೆ. ಹಾಗಾಗಿ ಅವರದ್ದೇ ನಾಮಸ್ಮರಣೆ ಮಾಡಿ ಮೊದಲಿಗೆ ಬಾಲಕ ನೀನಿಗ ಬರೆ